ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ಅಂತಾನೆ. ಅದಕ್ಕೆ ಹೇಗಿರಬೇಕು ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 15ನೇ ಶ್ಲೋಕ. ಯಂ ಹೀನ ವ್ಯತಯಂತಿ ಏತೇ ಪುರುಷಂ ಪುರುಷ ಋಷಭ ಸಮ ದುಃಖ ಸುಖಂ ಧೀರಂ ಸಂ ಅಮೃತತ್ವಾಯ ಕಲ್ಪತೆ. ಈ ಶ್ಲೋಕದ ಅರ್ಥ, ಹೇ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನು ಸಮನಾಗಿ ತಿಳಿಯುವ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ಅವುಗಳ ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸೋದಿಲ್ಲ. ಸುಖ ದುಃಖಗಳಿಗೆ ವಿಚಲಿತನಾಗದೆ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾಗಿರ್ತಾನೆ ಅಂತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಮನುಷ್ಯನು ಮೇಲಿನ ಹಂತವನ್ನು ಮುಟ್ಟಲು ದೃಢ ಸಂಕಲ್ಪ ಮಾಡಿ ಸುಖ ದುಃಖಗಳ ಆಕ್ರಮಣವನ್ನು ಎದುರಿಸಿ ಸಹಿಸಬಲ್ಲವನು ಮುಕ್ತಿಗೆ ಅರ್ಹನಾಗಿರ್ತಾನೆ. ಈ ಜೀವನದಲ್ಲಿ ನಾವು ಏನನ್ನು ಗಳಿಸಬೇಕಾದರೂ ಒಂದು ಯೋಗ್ಯತೆ ಪಡ್ಕೊಂಡಿರಬೇಕು. ಬರೀ ಆಸೆ ಇದ್ದರೆ ಸಾಲದು. ಲೌಕಿಕ ಪ್ರಪಂಚದಲ್ಲಿ ನಾವೇನಾದರೂ ಒಂದು ಕೆಲಸವನ್ನು ಸಂಪಾದಿಸಬೇಕಾದರೆ ನಮ್ಮ ಯೋಗ್ಯತೆ ಏನು ಅಂತ ಕೇಳ್ತಾರೆ. ಯೋಗ್ಯತೆಗೆ ತಕ್ಕ ಕೆಲಸ ಕೊಡ್ತಾರೆ. ಹೀಗಿರುವಾಗ ಅಮೃತತ್ವ ಅಂದರೆ ಮುಕ್ತಿಯನ್ನು ಪಡೆಯಬೇಕಾದರೆ ಅದಕ್ಕೆ ಕನಿಷ್ಠ ಪಕ್ಷದ ಯೋಗ್ಯತೆ ಒಂದು ಇರಬೇಕು. ಯೋಗ್ಯತೆ ಇಲ್ಲದೆ ಬರೀ ಇಚ್ಛೆಯ ಆಸಕ್ತಿಯಿಂದಲೇ ಗುರಿ ಮುಟ್ಟೋದಕ್ಕಾಗೋದಿಲ್ಲ. ಮುಕ್ತಿಯ ಪಥದಲ್ಲಿ ಮುಂದುವರಿದು ಶ್ರಮವಹಿಸಿ ಗುರಿಯನ್ನು ಸೇರಬೇಕು. ಜನನ ಮರಣಗಳ ಕೋಟಲೆಗಳಲ್ಲಿ ಸಿಕ್ಕಿಕೊಂಡು ಬೇಕಾದಷ್ಟು ಪಡಬಾರದ ಯಾತನೆಗಳನ್ನೆಲ್ಲ ಅನುಭವಿಸುತ್ತಿರುವಾಗ ಮುಕ್ತಿಯನ್ನು ಆಶಿಸುತ್ತೇವೆ. ಆದರೆ ಆ ದಾರಿಯಲ್ಲಿ ನಡೆಯಬೇಕಾದರೆ ನಾವು ಧೀರರಾಗಿರಬೇಕು. ಸುಖ ದುಃಖಗಳನ್ನು ಸಮನಾಗಿ ನೋಡಬೇಕು. ಅವುಗಳ ಉಪಟಳಕ್ಕೆ ಸಿಕ್ಕಿ ನರಳಬಾರದು. ಇದೇ ಮೊದಲ ಯೋಗ್ಯತೆ. ಇವುಗಳನ್ನು ಎದುರಿಸಿ ನಿಲ್ಲುವವನೇ ಧೀರಾದಿ ಧೀರನಾಗಿರ್ತಾನೆ. ಅವನು ಸಾಧಾರಣ ಮನುಷ್ಯನಲ್ಲ. ಈ ಪ್ರಪಂಚದಲ್ಲಿ ಸುಖ ದುಃಖಗಳಿಗೆ ಸಾಧಾರಣ ಮನುಷ್ಯ ಬಿರುಗಾಳಿಗೆ ಸಿಕ್ಕಿ ತರಗೆಲೆಯಂತೆ ಕೊಚ್ಚಿ ಹೋಗ್ತಾನೆ. ಆದರೆ ಧೀರನಾದವನು ಕಲ್ಲು ಬಂಡೆಯಂತೆ ಎದುರಿಸಿ ನಿಲ್ತಾನೆ. ದುಃಖಕ್ಕೆ ಅವನು ಕೊರಗೋದಿಲ್ಲ. ಈ ಜೀವನದಲ್ಲಿ ಹಗಲು ರಾತ್ರಿಗಳಂತೆ ಸುಖ ದುಃಖಗಳು ಒಂದಾದ ಮೇಲೊಂದು ಬರುತ್ತಲೇ ಇರ್ತವೆ. ಇವು ಬಂದಾಗ ಧೀರನು ವ್ಯಥೆಗೊಳ್ಳಲಾರ. ಅವನು ಸಿದ್ಧನಾಗಿರ್ತಾನೆ. ತಾನು ಬಯಸಿದ ವಸ್ತುಗಳೇ ಬರುತ್ತೆ ಅಂತ ನಂಬಿ ಕೂರೋದಿಲ್ಲ. ಹೇಗೆ ಅಂದರೆ, ಮುಂದೆ ನನ್ನ ಜೀವನದಲ್ಲಿ ಸುಖ ಬರುತ್ತೆ, ಕಷ್ಟ ಎಲ್ಲ ಹೋಗುತ್ತೆ ಅಂತ ಸುಮ್ಮನೆ ಕೂರಬಾರದು. ನಮ್ಮ ಕರ್ತವ್ಯ ನಿಷ್ಠೆಯಿಂದ ಮಾಡ್ತಾ ಧೈರ್ಯದಿಂದ ಮುನ್ನುಗ್ಗಿದರೆ ಕಷ್ಟ ಅನ್ನೋ ಕತ್ತಲೆ ಹೋಗಿ ಸುಖ ಎಂಬ ಬೆಳಕು ಬಂದೇ ಬರುತ್ತೆ. ಧೀರನಾದವನು ಮೊದಲು ಎಂತಹುದೇ ಕಷ್ಟ ಬಂದರೂ ಎದುರಿಸಲು ಸದಾ ಸಿದ್ಧನಾಗಿರಬೇಕು, ಗೆದ್ದು ತೋರಿಸಬೇಕು. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.